ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಏನಪ್ಪ ಇವರು ಈ ಥರ ರೆಡಿಯಾಗಿದ್ದಾರೆ ಅಂತ ಅನ್ನಿಸ್ತಾ ಇರ್ಬೋದು ನಿಮಗೆ. ನೋಡಿ, ಇವತ್ತು ನನ್ನ ಬರ್ತ್ಡೇ ಇದೆ. ಸ್ಮಾಲ್ ಬರ್ತ್ಡೇ ಸೆಲೆಬ್ರೇಷನ್ ಅಂತ ಹೇಳ್ಬೋದು. ಎಲ್ಲರೂ ರೆಡಿ ಆಗ್ತಾ ಇದ್ರು, ನಾನೇ ಬೇಗ ರೆಡಿಯಾಗಿ ಈಗ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಸೆಲೆಬ್ರೇಷನ್ ಅಂದರೆ ಏನಿಲ್ಲ, ಸ್ಮಾಲ್ ಸೆಲೆಬ್ರೇಷನ್ನು. ನಾನು ಪ್ರತಿ ವರ್ಷ ನಮ್ಮ ಮನೇಲಿ ಹೇಗಂದರೆ ಮನೆಯಲ್ಲೇ ಕೇಕ್ ಕಟ್ ಮಾಡಿ ಆಮೇಲೆ ನೈಟ್ ಡಿನ್ನರ್ ಊಟಕ್ಕೆ ಹೋಗಿರ್ತೀವಿ. ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ, ಎರಡು ಜೊತೆ ಬಟ್ಟೆ ತೊಗೊಂಡಿದ್ದಲ್ಲ ಶಾಪಿಂಗ್ ವ್ಲಾಗಲ್ಲಿ. ಇದು ಬರ್ಡೇಗೋಸ್ಕರನೇ ತೊಗೊಂಡಿದ್ದು ಎರಡು ಜೊತೆ. ನೋಡಿ ಈ ಥರ ಕಾಣ್ತಾ ಇದೆ. ಬರ್ಡೇಗೋಸ್ಕರನೇ ತೊಗೊಂಡಿದ್ದೆ, ಆದರೆ ಸರ್ಪ್ರೈಸಾಗಿ ಹೇಳೋಣ ಅಂದ್ಕೊಂಡು ನಾನು ಹೇಳಿರಲಿಲ್ಲ. ಪಿಸ್ತಾ ಕಲರ್ ಹಾಕೋಬೇಕು ಅಂತ ತುಂಬ ಆಸೆ ಇತ್ತು, ಆದರೆ ಏನಂದರೆ ಸ್ವಲ್ಪ ಅದನ್ನು ಫಿಟ್ಟಿಂಗ್ ಮಾಡಿಸ್ಬೇಕಾಗಿತ್ತು, ಹಾಗಾಗಿ ಅದನ್ನು ನಾನು ವೇರ್ ಮಾಡೋಕ್ಕಾಗಲಿಲ್ಲ. ಇದು ಕೂಡ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ನಿಮಗೆ ಕ್ಯಾಮ್ರಾದಲ್ಲಿ ಅಷ್ಟೊಂದು ಹೇಗೆ ಅನಿಸ್ತಾ ಇದೆಯೋ ಗೊತ್ತಿಲ್ಲ, ಯಾಕಂದರೆ ಇದು ಒಂಥರ ಗ್ರ್ಯಾಂಡ್ ಲುಕ್ ಅನಿಸುತ್ತೆ. ಹಾಗೆ ಈ ಡ್ರೆಸ್ ಫಿಟ್ಟಿಂಗ್ ಕೂಡ ನನಗೆ ತುಂಬ ಇಷ್ಟ ಆಯಿತು, ಏನೂ ಆಲ್ಟ್ರೇಷನ್ ಮಾಡಿಸಿಲ್ಲ, ಕರೆಕ್ಟಾಗಿ ಕೂತ್ಕೊಂಡಿದೆ. ಮತ್ತು ಅದ್ರ ಜೊತೆಗೆ ಏನಂದರೆ ಬರ್ಡೇ ಇದ್ದಿದ್ದರಿಂದ ಇವತ್ತು ಸಂಜೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ 5 ಗಂಟೆ ಸುಮಾರಿಗೆ. ಹಾಗೆ ಮನೇಲಿ ಯಾರದೇ ಬರ್ಡೇ ಇದ್ದರೂ ನಾವು ಮಿಸ್ ಮಾಡದೆ ದೇವಸ್ಥಾನಕ್ಕೆ ಹೋಗಿ ಬಂದಿರ್ತೀವಿ. ಹಾಗೆ ಬರ್ಡೇಗೆ ಅಂತ ನಾನು ಸ್ಪೆಷಲಾಗಿ ಏನು ಗಿಫ್ಟ್ ಕೊಡಿಸ್ಕೊಳ್ಳಿಲ್ಲ, ಯಾಕಂದರೆ ನಾನು ಕೇಳಿದಾಗೆಲ್ಲ ಅವ್ರು ಕೊಡಿಸ್ತಾನೆ ಇರ್ತಾರೆ. ನನಗೆ ಸದ್ಯಕ್ಕೆ 2 ಜೊತೆ ಬಟ್ಟೆ ಬೇಕು ಅಂತ ಹೇಳಿದ್ದೆ, ಕೊಡಿಸಿದ್ರು. ಹಾಗೆ ಎಲ್ಲರೂ ಈಗ ಹೋಟೆಲ್ಗೆ ಹೋಗ್ತಾ ಇದ್ದೀವಿ, ಯಾಕಂದರೆ ಕೇಕ್ ಕಟ್ ಮಾಡಬೇಕಾಗಿತ್ತು, ಬಟ್ ಟೈಮ್ ಇರಲಿಲ್ಲ, ಆಲ್ರೆಡಿ 8 ಗಂಟೆ ಆಗಿತ್ತು. ಕೇಕ್ ಕಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನು ಹೋಟೆಲ್ ಹೋಗೋದು ಲೇಟ್ ಆಗುತ್ತೆ ಅಂತ ನಾವೀಗ ಹೋಟೆಲ್ ಬಂದಿದ್ದೀವಿ. ನಾವು ಯಾವಾಗಲೂ ಬರೋದು ಬೈದಾವೆ ಅಂತ ಹೋಟೆಲ್ ಇದೆ ನಮ್ಮ ಮನೆ ಹತ್ರನೇ, ತುಂಬಾ ಹತ್ರ, ವಾಕೆಬಲ್ ಡಿಸ್ಟೆನ್ಸು. ಸೊ ಹಾಗಾಗಿ ಹೆಚ್ಚಾಗಿ ನಾವು ಇಲ್ಲೇ ಬರ್ತಾ ಇರ್ತೀವಿ. ನನ್ನ ಚಿಕ್ಕ ಮಗನಿಗಂತೂ ತುಂಬಾ ಇಷ್ಟ, ಯಾಕಂದರೆ ಇಲ್ಲಿ ಪಾರ್ಕ್ ಎಲ್ಲ ಇದೆ, ಹಾಗಾಗಿ ಅವ್ನಿಗೆ ಆಟ ಆಡೋಕ್ಕೆಲ್ಲ ತುಂಬ ಇಷ್ಟ ಆಗುತ್ತೆ ಇಲ್ಲಿ ಬಂದರೆ. ಇಲ್ಲೆಲ್ಲ ಕಾರ್ ಪಾರ್ಕಿಂಗ್ ಏರಿಯಾ ನೋಡಿ, ತುಂಬ ದೊಡ್ಡದಾಗಿದೆ. ವೀಕೆಂಡ್ ಆಗಿದ್ದರಿಂದ ತುಂಬಾ ರಶ್ ಇತ್ತು, ಮಿಡ್ಲಲ್ಲಿ ಹೋದರೆ ಅಷ್ಟೊಂದು ರಶ್ ಇರಲ್ಲ, ತುಂಬ ವಿಶಾಲವಾಗಿದೆ ಅಂತ ಹೇಳ್ಬೋದು. ಇಲ್ಲೆಲ್ಲ ಪಾರ್ಟಿ ಫಂಕ್ಷನ್ಸ್ ಎಲ್ಲ ನಡೆಯುತ್ತೆ, ಬರ್ಡೇ ಪಾರ್ಟಿ ಫಂಕ್ಷನ್ಸು. ಸೊ ಈಗ ಪಾರ್ಕಿಂಗ್ ಏರಿಯಾದಿಂದ ನಾವು ಹೋಟೆಲ್ ಒಳಗಡೆ ಹೋಗ್ತಾ ಇದ್ದೀವಿ. ತುಂಬಾ ಚೆನ್ನಾಗಿದೆ ಎಲ್ಲ ಔಟ್ಲುಕ್ಕು ನೋಡಿ. ಆಲ್ರೆಡಿ ಅಲ್ಲಿ ಒಂದು ಪಾರ್ಟಿ ನಡೀತಾ ಇತ್ತು, ಬರ್ಡೇ ಪಾರ್ಟಿ. ಒಂದು ಸಪ್ರೇಟಾಗಿ ಏರಿಯಾ ಇದೆ ಅಲ್ಲಿ, ಪಾರ್ಟಿ ಏರಿಯಾ ಅಂಥೇಳಿ. ಆಲ್ರೆಡಿ ಚಿಕ್ಕ ಮಗನ ನೋಡಿ ಆಟ ಆಡೋದ್ರಲ್ಲಿ ಬ್ಯುಸಿ ಆಗಿದ್ದಾನೆ. ಅವನಿಗೆ ಬೈದಾವೆ ಹೋಟೆಲ್ ಅಂದ ತಕ್ಷಣವೇ ಒಂಥರ ಖುಷಿ, ಯಾಕಂದರೆ ಅಲ್ಲಿ ಆಟ ಆಡ್ಬೋದು ಅಂತ ತುಂಬಾ ಖುಷಿ ಪಡ್ತಾ ಇರ್ತಾನೆ. ಮನೇಲಿ ಇದ್ದಾಗಲಿಂದನೇ ಶುರು ಮಾಡ್ತಾ ಇರ್ತಾನೆ, ನಾನು ಹೋದ್ಮೇಲೆ ಆಟ ಆಡ್ತೀನಿ ಆಟ ಆಡ್ತೀನಿ ಅಂತ. ಹಾಗೆ ಈ ಹೋಟೆಲ್ ಈವ್ನಿಂಗ್ ಟೈಮ್ ಮಾತ್ರ ಓಪನ್ ಇರುತ್ತೆ. ಈವ್ನಿಂಗ್ ಟೈಮ್ ಇಲ್ಲಿ ಡಿನ್ನರ್ ಮಾಡೋದೇ ಒಂದು ಖುಷಿ, ಯಾಕಂದರೆ ಲೈಟಿಂಗ್ ಆಗಲಿ ಪ್ರತಿಯೊಂದೂ ತುಂಬ ಚೆನ್ನಾಗಿದೆ. ಇಲ್ಲಿ ವೀಕೆಂಡ್ ಆಗಿದ್ದರಿಂದ ತುಂಬಾ ರಶ್ ಇತ್ತು, ಹಾಗಾಗಿ ನಮಗೆ ಪ್ಲೇಸ್ ಎಲ್ಲೂ ಸಿಗಲಿಲ್ಲ. ನಾವು ಈ ಸೈಡ್ ಬಂದು ಕೂತ್ಕೊಂಡ್ವಿ ಒಳಗಡೆ. ಇದೇ ಫಸ್ಟ್ ಟೈಮು ನಾವು ಪ್ಲೇಸ್ ಸಿಗದೆ ಈ ಕಡೆ ಒಳಗಿನ ಸೈಡ್ ನಾವು ಕೂತ್ಕೊಂಡಿರೋದು. ಪ್ರತಿ ಸಾರಿ ನಾವು ಹೊರಗಡೆನೇ ಕೂತ್ಕೊಳ್ತಾ ಇದ್ವಿ, ಮಕ್ಕಳಿಗೆ ಹೊರಗಡೆ ಕೂತ್ಕೊಳ್ಳೋದೇ ತುಂಬ ಇಷ್ಟ. ಈಗಲೂ ಕೂಡ ಅವರು ಅದನ್ನೇ ಹೇಳ್ತಾ ಇದ್ರು, ನಾವು ಆ ಸೈಡ್ ಕೂತ್ಕೊಳ್ಳೋಣ ಹೊರಗಡೆ ಅಂತ. ಬಟ್ ಪ್ಲೇಸ್ ಇರಲಿಲ್ಲ, ಎಲ್ಲ ಫುಲ್ ಆಗಿತ್ತು. ನೋಡಿ ನಮ್ಮ ಚಿಕ್ಕವನು ಏನು ಮಾಡ್ತಾ ಇದ್ದಾನೆ ಅಂತ. ಅವನಿಗೆ ಈ ಥರ ಹೊರಗಡೆ ಬರೋದು ಅಂದರೆ ತುಂಬ ಖುಷಿ, ಯಾಕಂದರೆ ಏನಾದರೂ ನಾವು ಮಧ್ಯಾಹ್ನ ಹೋಗೋದು ಅಂತ ಹೇಳಿದರೆ ಸಂಜೆವರೆಗೂ ಕೇಳ್ತಾನೆ ಇರ್ತಾನೆ ಯಾವಾಗ ಹೋಗೋದು ಯಾವಾಗ ಹೋಗೋದು ಅಂತ. ಈಗ ಸೂಪಿಂದ ನಮ್ಮ ಡಿನ್ನರ್ ಶುರು ಆಗ್ತಾ ಇದೆ. ನಮ್ಮ ಚಿಕ್ಕವನಿಗೆ ಸೂಪ್ ಇಷ್ಟ ಇಲ್ಲ, ಹಾಗಾಗಿ ಅವನು ಬೇಡ ಅಂದ, ಗೋಬಿ ಮಂಚೂರಿ ತಿಂತ ಇದ್ದ ಅವನು. ನೆಕ್ಸ್ಟ್ ಆರ್ಡರ್ ಮಾಡಿದ್ದು ಇನ್ನೂ ಬಂದಿರಲಿಲ್ಲ, ಸೊ ಹಾಗಾಗಿ ಹಾಗೆ ವೇಟ್ ಮಾಡ್ತಾ ಇದ್ವಿ ಎಲ್ಲರೂ. ಹಾಯ್ ಚಿಕ್ಕು, ಏನು ಇಷ್ಟ ಇಲ್ಲ ಗೋಬಿ ಮಂಚೂರಿ? ಹಾಗೆ ನೆಕ್ಸ್ಟ್ ಆರ್ಡರ್ ಮಾಡಿರೋದು ಇನ್ನೂ ಬಂದಿರಲಿಲ್ಲ, ಎಲ್ರಿಗೂ ಬೋರ್ ಆಗ್ತಾ ಇತ್ತು ನಮಗೆ ವೇಟ್ ಮಾಡಿ ಮಾಡಿ. ಸೊ ಹಾಗಾಗಿ ಒಂದು ಪ್ಲೇಟ್ ಮತ್ತೆ ಗೋಬಿ ತರಿಸ್ಕೊಂಡು ತಿಂತಾ ಇದ್ವಿ. ನಮ್ಮ ಚಿಕ್ಕವನ ಫೇವ್ರೇಟ್ ಇದು ಗೋಬಿ ಮಂಚೂರಿ, ಎಷ್ಟು ಸಾರಿ ಕೊಟ್ಟರು ಅವನಿಗೆ ಬೋರ್ ಇಲ್ಲ, ತಿಂತಿರ್ತಾನೆ. ಸೊ ನಾವೀಗ ಆರ್ಡರ್ ಮಾಡಿರೋ ಊಟ ಬಂದಿತ್ತು, ಎಲ್ಲರೂ ಊಟ ಮಾಡ್ತಾ ಇದ್ವಿ. ಈ ವಿಡಿಯೋ ಕ್ಲಿಪ್ಪನ್ನ ಶ್ರೇಯಸ್ ತೆಗೆದಿದ್ದಾನೆ ನನ್ನ ದೊಡ್ಡ ಮಗ. ಬರ್ಡೇ ಸ್ಪೆಷಲ್ ಅಂತ ನಾನು ಮಧ್ಯಾಹ್ನ ಪೂರಿ ಮತ್ತು ಪನ್ನೀರ್ ಗ್ರೇವಿ, ಗೀ ರೈಸು ಮತ್ತು ಪಾಯಸ ಮಾಡಿದ್ದೆ. ಸೊ ಹಾಗಾಗಿ ಪನ್ನೀರ್ದೇನು ಬೇಡ ಅಂತ ಪನ್ನೀರ್ ಐಟಮ್ಸ್ ಏನೂ ತರಿಸ್ಲಿಲ್ಲ.
ಬಿಟ್ಟವ್ರು ಏನ್ ಮಾಡ್ತಾ ಇದ್ದಾರೆ ಚಿಂಟು ಇಲ್ಲಿ ನೋಡ್ ಬಂಗಾರು ಈಗ ಊಟ ಆಯ್ತು ನಮ್ ಚಿಂಟು ನಾನು ಐಸ್ ಕ್ರೀಮ್ ಕರೀತೇವಲ್ಲ ಏನ್ ಬೇಕು ಚಿಂಟು ನಿಂಗೆ ಸೌಡಾ ಬೇಕಂತ ಸೋಡಾ ಅಲ್ಲ ಸೌಡಾ ಬೇಕಂತ ಹೇಳತ್ತಾನು ನಮ್ಮ ಯಜಮಾನರು ಸೀರಿಯಸ್ ಆಗಿ ಕೂತಾರ ಚಿಂಟು ಇಲ್ಲ ನೋಡು ಚಿಂಟು ಲಾಸ್ಟಲ್ಲಿ ಐಸ್ ಕ್ರೀಮ್ ಅಷ್ಟು ತಿಂದರೆ ಊಟ ಎಲ್ಲ ಮುಗೀತು ನಾವು 8 ಗಂಟೆಗೇ ಬಂದಿದ್ವಿ ಬಟ್ ಈಗ 10 ಗಂಟೆ ಆಗೋಕೆ ಬಂದಿತ್ತು ತುಂಬಾ ಲೇಟ್ ಆಗಿತ್ತು ಸೊ ನಾನು ಮನೆಗೆ ಹೋದ್ಮೇಲೆ ಸಿಗ್ತೀನಿ ಮನೆಗೆ ಬಂದಮೇಲೆ ಕೇಕ್ ಕಟ್ ಎಲ್ಲ ಮಾಡೋಕೆ 10 ಕಾಲ ಆಗಿತ್ತು ಫೈನಲ್ ಆಗಿ ಲಾಸ್ಟ್ ಈಗ ಕೇಕ್ ಕಟ್ ಮಾಡ್ತಾ ಇದೀನಿ ನಮ್ಮ ಚಿಕ್ಕವನಿಗೆ ಬರ್ಡೇ ಸೆಲೆಬ್ರೇಷನ್ಗಿಂತ ಕೇಕ್ ಯಾವಾಗ ತಿಂತೀನಿ ಅನ್ನೋ ಚಿಂತೆನೇ ಜಾಸ್ತಿ ಆಗಿತ್ತು ಸೊ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ನನ್ನ ಸ್ಮಾಲ್ ಬರ್ತ್ಡೇ ಸೆಲೆಬ್ರೇಷನ್ನು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾಕಂದರೆ ನಿಮಗೂ ಕೂಡ ನನ್ನ ಡೈಲಿ ರುಟೀನ್ ನೋಡಿ ಸ್ವಲ್ಪ ಬೋರ್ ಆಗಿರ್ಬೋದು ಅಂತ ನಾನು ಸ್ವಲ್ಪ ಲೆಂದಿಯಾಗಿಯೇ ಸೆಲೆಬ್ರೇಷನ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹೊಸಬಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ